ಆರ್ಎಸ್ಎಸ್ ಧ್ವಜವನ್ನು ಭಾರತದ ರಾಷ್ಟ್ರಧ್ವಜವನ್ನಾಗಿ ಮಾಡಬೇಕೆಂದು ಅವಿವೇಕವಾಗಿ ಮಾತನಾಡಿದ ಶಾಸಕ ಕೆಎಸ್ ಈಶ್ವರಪ್ಪನನ್ನ ರಾಷ್ಟ್ರದ್ರೋಹದ ಕಾನೂನು ಅಡಿಯಲ್ಲಿ ಬಂಧಿಸಬೇಕೆಂದು ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಇಂದು ಹುಬ್ಬಳ್ಳಿ ನಗರದ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ನಿನ್ನೆ ದಿನದಂದು ಭಾಷಣವೊಂದರಲ್ಲಿ ಶಾಸಕ ಈಶ್ವರಪ್ಪ ಈ ರೀತಿ ದೇಶದ್ರೋಹ ಹೇಳಿಕೆ ನೀಡಿ ಸಂವಿಧಾನ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನಕ್ಕೆ ಅಪಮಾನ ಮಾಡಿದ್ದಾರೆ. ಕೂಡಲೇ ಈಶ್ವರಪ್ಪ ಅವರನ್ನು ಬಂಧನ ಮಾಡಬೇಕೆಂದು ಆಪ್ನಿಂದ ತಹಶೀಲ್ದಾರರ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಮಾನ್ಯ ಪ್ರಧಾನಮಂತ್ರಿಗಳು, ವಿಷಯ ಆರ್ಎಸ್ಎಸ್ ಧ್ವಜವನ್ನು ಭಾರತದ ರಾಷ್ಟ್ರಧ್ವಜವನ್ನಾಗಿ ಮಾಡಬೇಕು ಎಂದು ಶಾಸಕ ಕೆಎಸ್ ಈಶ್ವರಪ್ಪ ಅವರನ್ನು ಹೇಳಿದ್ದು ರಾಜ್ಯದ್ರೋಹದ ಅಡಿಯೊಳಗೆ ಕಾನೂನು ಅಡಿಯಲ್ಲಿ ಬಂದಿದ್ದ ಶಾಸಕ ಅವರನ್ನು ಏಕಾಂಗದ ವಿಷಯಕ್ಕೆ ಸಂಬಂಧಿಸಿದಂತೆ ನಿನ್ನೆ ಶಾಸಕ ಕೆಎಸ್ ಈಶ್ವರಪ್ಪ ಅವರು ಹೆಡ್ಗೆ ಬಾರ್ ಅವರ ಭಾಷೆಗಳು ಶಾಲೆಯ ಪಠ್ಯದಲ್ಲಿ ಹಾಕುವಂತೆ ಮಾತನಾಡುತ್ತಾ ತಮ್ಮ ವಿವೇಕದ ಪ್ರಮಾದೆಯನ್ನು ದಾಟಿ ವಿವೇಕದ ಮಾತನ್ನು ಹೇಳುತ್ತಾ ಆರ್ಎಸ್ಎಸ್ ಧ್ವಜವನ್ನು ಕೊಂಡ ಹಾಗೆ ಭಾಸವಾಗುತ್ತದೆ. ರಾಷ್ಟ್ರಧ್ವಜ, ಸಂವಿಧಾನ, ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನ ಇವೆಲ್ಲವನ್ನು